ನಿಮ್ಗೆ ನನ್ನ ವಿಡಿಯೋಸ್ಗಳು ಇಷ್ಟ ಆಗ್ತಾ ಇದ್ರೆ, ಕೆಲಸ ಇಷ್ಟ ಆಗ್ತಾ ಇದ್ರೆ, ಸಬ್ಸ್ಕ್ರೈಬ್ ಬಟನ್ ಪಕ್ಕದಲ್ಲಿ ಜಾಯಿನ್ ಬಟನ್ ಇದೆ, ಜಾಯಿನ್ ಬಟನ್ ಮೇಲೆ ಕ್ಲಿಕ್ ಮಾಡ್ಬಿಟ್ಟು ಚಾನೆಲ್ನ ಮೆಂಬರ್ ಆಗಿ ಪ್ರೋತ್ಸಾಹಿಸಿ ಸ್ನೇಹಿತರೆ. ಸಮಸ್ತ ಕನ್ನಡಿಗರಿಗೆ ನಮಸ್ತೆ ಮಾಡ್ತಿರುವಂತ ನಾನು ನಿಮ್ ಕನ್ನಡ ಕೋರ ಬಂದಿನ ಒಂದು ಹೊಸ ವಿಡಿಯೋ ಜೊತೆ, ಒಂದು ಹೊಸ ಇಂಟೀರಿಯರ್ ಇನ್ಫಾರ್ಮೇಶನ್ ಜೊತೆ. ಸ್ನೇಹಿತರೆ, ಇಂದಿನ ವಿಡಿಯೋದಲ್ಲಿ ನಾನು ನಿಮಗೆ UPVC ವಿಂಡೋಗಳ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನ ತಿಳಿಸ್ಕೊಡ್ತೀನಿ ಸ್ನೇಹಿತರೆ. ಆದ್ರಿಂದ ದಯವಿಟ್ಟು ವಿಡಿಯೋನ ಪೂರ್ತಿಯಾಗಿ ನೋಡಿ, ವಿಚಾರವನ್ನ ಸರಿಯಾಗಿ ತಿಳ್ಕೊಳ್ಳಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡೋದನ್ನು ಮಾತ್ರ ಮರಿಬೇಡಿ. ಸ್ನೇಹಿತರೆ, ಮೊದಲನೇದಾಗಿ UPVC ವಿಂಡೋಸ್ಗಳನ್ನ ಅಬ್ರಾಡಲ್ಲಿ ಅಂದರೆ ಬೇರೆ ಬೇರೆ ಕಂಟ್ರೀಸ್ಗಳಲ್ಲಿ ತುಂಬ ಹ್ಯೂಜ್ ಇದರಲ್ಲಿ ಯೂಸ್ ಮಾಡಲಾಗುತ್ತೆ ಸ್ನೇಹಿತರೆ. ಕಾರಣ ವೆದರ್. ಅದ್ರ ಇದು ಯಾಕೆ ಏನಂತ ಹೇಳ್ಬಿಟ್ಟು ನಾನು ನಿಮಗೆ ಅಡ್ವಾಂಟೇಜಸ್ ಸೆಕ್ಷನಲ್ಲಿ ತಿಳಿಸ್ಕೊಡ್ತೀನಿ. ಆದರೆ ಫಾರಿನ್ ಕಂಟ್ರೀಸಲ್ಲಿ ತುಂಬ ಯೂಸ್ ಮಾಡ್ತಾರೆ ಇದನ್ನ, ಆದರೆ ಇವಾಗ ಭಾರತದಲ್ಲೂ ಕೂಡ, ಹೌದು ಭಾರತದಲ್ಲೂ ಕೂಡ ಇದು ತುಂಬ ಪಾಪ್ಯುಲರ್ ಆಗ್ತಾ ಇದೆ ಸ್ನೇಹಿತರೆ. ಹಾಗಾದ್ರೆ ಇದ್ರ ಬಗ್ಗೆ ಕೆಲವೊಂದು ವಿಚಾರಗಳನ್ನು ಮೊದಲನೇದಾಗಿ ತಿಳಿಸ್ಬಿಡ್ತೀನಿ. ಅಡ್ವಾಂಟೇಜಸ್ ಡಿಸ್ಅಡ್ವಾಂಟೇಜಸ್ ತಿಳಿಸ್ಕೊಳ್ಳೋ ತಿಳಿಸೋಕೆ ನಾವು ಮುಂಚೆ ಸ್ನೇಹಿತರೆ, ಏನು UPVC ವಿಂಡೋಗಳು ಇರ್ತವೆ, ಇದನ್ನ ಏನು UPVC ಪೈಪ್ ನೋಡಿದಿರಲ್ಲ ನೀವು, ಎಸ್ ಸೇಮ್ ಮಟೀರಿಯಲ್ ಅಲ್ಲಿ ಮಾಡುವಂತದ್ದು. ಔಟರ್ ಬಾಡಿ UPVC ಮಟೀರಿಯಲ್ ಇರುತ್ತೆ, ಆದರೆ ಇನ್ನರ್ ಬಾಡಿ ನಿಮ್ಗೆ MS ನ ಫ್ರೇಮ್ ಇರುತ್ತೆ ಸ್ನೇಹಿತರೆ. ಸ್ಟ್ರೆಂತ್ ಗೋಸ್ಕರ ಹೀಗೆ ಒಂದು ಪಿಲ್ಲರ್ ಒಳಗಡೆ ಇದು TMT ಕಂಬಿಗಳನ್ನು ಬಳಸಲಾಗುತ್ತೆ. ಎಸ್, ಅದೇ ರೀತಿಯಲ್ಲಿ MS ನ ಫ್ರೇಮ್ ಅನ್ನ ನಾವಿಲ್ಲಿ UPVC ವಿಂಡೋ ಒಳಗಡೆ ಬಳಸಲಾಗುತ್ತೆ ಸ್ನೇಹಿತರೆ. ಸ್ನೇಹಿತರೆ, UPVC ವಿಂಡೋನಲ್ಲಿ ಯಾವುದೇ ರೀತಿಯ ಸ್ಕ್ರೂ ಅನ್ನ ಬಳಸಲಾಗಲ್ಲ, ಇದು ಹೋಲ್ ಬಾಡಿ ವೆಲ್ಡೆಡ್ ಆಗಿರುತ್ತೆ. ಅಂದರೆ ಇದನ್ನ ನೀವು ಆರ್ಡರ್ ಕೊಟ್ರೆ ಟೋಟಲ್ ಬಾಡಿನಲ್ಲಿ ವೆಲ್ಡ್ ಮಾಡಿ ರೆಡಿ ಮಾಡಿ ತಗೊಂಬರುವಂತದ್ದು. ಆದ್ದರಿಂದ ಒಂದ್ ವೇಳೆ ನೀವೇನಾದ್ರೂ ದೊಡ್ಡ ದೊಡ್ಡ ವಿಂಡೋಗಳನ್ನ ಆರ್ಡರ್ ಮಾಡೋದಿದ್ರೆ ನಿಮ್ಮ ಸ್ಟೇರ್ ಕೇಸ್ ಏನಿರುತ್ತೆ ಅಲ್ಲಿ ಬರೋ ಚಾನ್ಸಸ್ ಇಲ್ಲದೆ ಇರ್ಬೋದು. ಆ ಸಂದರ್ಭದಲ್ಲಿ ಹೊರಗಡೆ ಬಿಲ್ಡಿಂಗ್ ಹೊರಗಡೆಯಿಂದ ವಿಂಡೋ ಮೂಲಕ ಇದನ್ನ ಒಳಗಡೆ ತರಬೇಕಾಗುತ್ತೆ. ಆದ್ರಿಂದ ದೊಡ್ಡ ದೊಡ್ಡ ವಿಂಡೋಸ್ನ ಆರ್ಡರ್ ಮಾಡೋರು ಇದನ್ನ ಗಮನದಲ್ಲಿ ಇಟ್ಕೊಳ್ಳಿ. ಸೊ ಇಲ್ಲಿ ಯಾವುದೇ ರೀತಿ ಸ್ಕ್ರೂಸ್ ಇರಲ್ಲ, ಟೋಟಲ್ ಬಾಡಿ ಇರುತ್ತಲ್ಲ, ಇದು ವೆಲ್ಡೆಡ್ ಬರುವಂತದ್ದು. ಓಕೆ, ಇದು ರೆಡಿ ಆಗ್ಬರುತ್ತೆ, ಈ ಸೈಡ್ ಅಲ್ಲಿ ಬಂದು ರೆಡಿ ಮಾಡಬೇಕು, ಫಿಕ್ಸ್ ಮಾಡಬೇಕು, ಇದು ಯಾವುದೇ ಕಥೆಗಳು ಇಲ್ಲ ಸ್ನೇಹಿತರೆ. ಹಾಗೆ ಇದ್ರ ಕಲರ್ ಮತ್ತು ವೇರಿಯಂಟ್ಗಳು ತುಂಬಾನೇ ಸಿಗ್ತವೆ. ಬೇಸಿಕ್ ಕಲರ್ಗಳು ಸಿಕ್ಕೇ ಸಿಗ್ತವೆ, ಹೇಗೆ ಅಲ್ಯೂಮಿನಿಯಂ ವಿಂಡೋಸ್ ತರ ಬ್ಲ್ಯಾಕ್ ಇರ್ಬೋದು, ಬ್ರೌನ್ ಇರ್ಬೋದು, ವೈಟ್, ಐವರಿ ಇವೆಲ್ಲ ಸಿಕ್ಕೇ ಸಿಗ್ತವೆ. ಜೊತೆಯಲ್ಲಿ ನಿಮಗೆ ವುಡನ್ ಫಿನಿಶ್ಗಳು ಕೂಡ ಅವೈಲೇಬಲ್ ಇದೆ ಸ್ನೇಹಿತರೆ. ಹೌದು, UPVC ವಿಂಡೋಸ್ ಅಲ್ಲಿ ನಿಮಗೆ ಬೇರೆ ಬೇರೆ ರೀತಿಯ ವುಡನ್ ಫಿನಿಶ್ಗಳು ಅವೈಲೇಬಲ್ ಇದೆ ಸ್ನೇಹಿತರೆ. ಇವಾಗ ನಾನು ನಿಮಗೆ UPVC ವಿಂಡೋಗಳ ಅಡ್ವಾಂಟೇಜಸ್ ಬಗ್ಗೆ ತಿಳಿಸ್ಕೊಡ್ತೀನಿ ಸ್ನೇಹಿತರೆ. ಮೊದಲನೇದಾಗಿ No. 1, ಈಕೋ ಫ್ರೆಂಡ್ಲಿ. ಹೌದು ಸ್ನೇಹಿತರೆ, ಇದೊಂದು ಈಕೋ ಫ್ರೆಂಡ್ಲಿ ಪ್ರಾಡಕ್ಟ್ ಆಗಿದೆ. ಏನು UPVC ಮಟೀರಿಯಲ್ ಇದೆಲ್ಲ, ಇದನ್ನು ನೀವು 10 ಟೈಮ್ಸ್ ರೀಸೈಕಲ್ ಮಾಡ್ಬೋದು. ಹೌದು, 10 ಟೈಮ್ಸ್ ನೀವು ಇದನ್ನ ಮತ್ತೆ ಮತ್ತೆ ರೀಸೈಕಲ್ ಮಾಡ್ಬೋದು. ಇದು No. 1 ಪಾಯಿಂಟ್ ಆಯ್ತು. No. 2, ತುಂಬಾ ಇಂಪಾರ್ಟೆಂಟ್ ಆಗಿರೋದು, ಸೌಂಡ್ ಪ್ರೂಫ್. ಅಂದ್ರೆ UPVC ವಿಂಡೋಗಳು ಒಳ್ಳೆ ರೀತಿಯ ಸೌಂಡ್ ಪ್ರೂಫ್ ಆಗಿರುತ್ತೆ ಸ್ನೇಹಿತರೆ. ಅದರಲ್ಲೂ ನೀವೊಂದ್ ವೇಳೆ ಡಬಲ್ ಗ್ಲೇಸ್ ಹಾಕೊಂಡ್ರೆ ಅಥವಾ ಡಬಲ್ ಗ್ಲಾಸ್ ಹಾಕೊಂಡ್ರೆ ಇನ್ನೂ ಸೌಂಡ್ ಪ್ರೂಫ್ ಇರುತ್ತೆ. ಟ್ರಿಪಲ್ ಗ್ಲಾಸ್ ಹಾಕೊಂಡ್ರಂತೂ ನೀವು ಯಾವುದೇ ರೀತಿ ಸೌಂಡ್ಗಳು ನಿಮಗೆ ಇಲ್ಲಿ ಬರಲ್ಲ ಸ್ನೇಹಿತರೆ. ಒಂದು ವೇಳೆ ಸಿಟಿಲಿ ಇದ್ದೀರಾ ನೀವು, ಯಾವುದು ಅಪಾರ್ಟ್ಮೆಂಟಲ್ಲಿ ಇದ್ದೀರಾ, ಆ ಸಮಯದಲ್ಲಿ ಹೊರಗಡೆ ತುಂಬ ಮೇನ್ ರೋಡ್ ಇದೆ, ತುಂಬ ಇದು ಬರುತ್ತೆ, ಸೌಂಡ್ ಬರುತ್ತೆ, ಅದು ಪಕ್ಕದಲ್ಲಿ ಫ್ಯಾಕ್ಟ್ರಿ ಇದೆ ಅಥವಾ ಕನ್ಸ್ಟ್ರಕ್ಷನ್ ಜಾಸ್ತಿ ನಡೀತಾ ಇದೆ, ಆ ಸಮಯದಲ್ಲಿ UPVC ವಿಂಡೋಗಳನ್ನು ಯೂಸ್ ಮಾಡಿದ್ರೆ ನೀವು ಇಲ್ಲಿ ಸೌಂಡ್ ಪ್ರೂಫ್ ಆಗಿರುತ್ತೆ. ಯಾವುದೇ ರೀತಿ ಇಲ್ಲಿ ಗದ್ದಲ ನಿಮಗೆ ಕೇಳಲ್ಲ ಸ್ನೇಹಿತರೆ. ಆದ್ರೆ ನಾ ಮುಂಚೆ ಹೇಳಿದಂಗೆ ಎರಡು ಗ್ಲೇಸಿಂಗ್ 3 ಗ್ಲೇಸ್ ಹಾಕೊಂಡ್ರೆ ಗ್ಲಾಸ್ಗಳನ್ನು ಹಾಕೊಂಡ್ರೆ ತುಂಬಾ ಒಳ್ಳೇದು, ಬೆಲೆಗಳು ಅದರ ತಕ್ಕಾಗಿ ಜಾಸ್ತಿ ಆಗುತ್ತೆ ಸ್ನೇಹಿತರೆ. ಸ್ನೇಹಿತರೆ, ಮೂರನೇ ಪಾಯಿಂಟ್ ಬಂದ್ಬಿಟ್ಟು ಇದನ್ನ ಯೂಸ್ ಮಾಡುವಾಗ ಬೇರೆ ಅಲ್ಯೂಮಿನಿಯಂ ವಿಂಡೋ ಅಥವಾ ಮರದ ವಿಂಡೋ ಯೂಸ್ ಮಾಡುತ್ತಾರೆ ಯಾವುದೇ ರೀತಿ ಸೌಂಡ್ ಬರಲ್ಲ. ಹೌದು ಸ್ನೇಹಿತರೆ, ತುಂಬಾ ಸ್ಮೂತ್ ಆಪರೇಷನ್ ಸಿಗುವಂಥದ್ದು UPVC ವಿಂಡೋಗಳಲ್ಲಿ ಸ್ನೇಹಿತರೆ. ಹಾಗೂ ನೆಕ್ಸ್ಟ್ ಪಾಯಿಂಟ್ ಬಂದ್ಬಿಟ್ಟು ಸನ್ಲೈಟ್ ಅಲ್ಲಿ ಬಿಸಿಲಿಗೆ ಹಾಗೂ ವೆದರ್ಗೆ ಇದು ಯಾವುದೇ ರೀತಿ ಎಕ್ಸ್ಪ್ಯಾಂಡ್ ಆಗುವಂಥದ್ದು ಅಥವಾ ಕುಗ್ಗುವಿಕೆ ಇದರಲ್ಲಿ ಆಗಲ್ಲ ಸ್ನೇಹಿತರೆ. ಆದ್ರಿಂದ ನಾಳೆ ದಿನ ಇದರಲ್ಲಿ ಕ್ರ್ಯಾಕ್ ಬಂತು, ಗ್ಲಾಸ್ ಒಡೆದೋಯ್ತು, ಆ ರೀತಿ ಯಾವುದೇ ಸೀನ್ಗಳಲ್ಲಿ ಆಗಲ್ಲ ಸ್ನೇಹಿತರೆ. ಅದೇ ರೀತಿಲಿ ಇದೊಂದು UPVC ಮಟೀರಿಯಲ್ ಆಗಿರೋದ್ರಿಂದ ಇದಕ್ಕೆ ಯಾವುದೇ ರೀತಿಯ ಹುಳ ಬಂತು, ರಸ್ಟ್ ಬಂತು ಅನ್ನೋ ಸಿಚುವೇಶನ್ ಇಲ್ಲಿ ಬರಲ್ಲ ಸ್ನೇಹಿತರೆ. ಒಂದು ವೇಳೆ ನೀವು ಇದು ಒಂದು ಒಳ್ಳೆ ಕ್ವಾಲಿಟಿ ಇದ್ದು ಗುಡ್ ಬ್ರ್ಯಾಂಡೆಡ್ ತಗೊಂಡ್ರೆ ಇದು UV ರೆಸಿಸ್ಟೆಂಟ್ ಆಗಿರುತ್ತೆ. ಅಂದರೆ ಇದನ್ನು ಸೂರ್ಯನ ಬಿಸಿಲಿಗೆಯಲ್ಲಿ ಯಾವುದೇ ರೀತಿ ಫೇಡ್ ಆಗಲ್ಲ ಸ್ನೇಹಿತರೆ. ಎಷ್ಟೇ ದಿನ ಆದರೂ ಕೂಡ ಅದು ತನ್ನ ಏನು ಕಲರ್ ಇರುತ್ತೆ ಅದನ್ನು ಮೇಂಟೈನ್ ಆಗಿರುತ್ತೆ. ಅಷ್ಟೇ ಅಲ್ಲದೆ UPVC ವಿಂಡೋಗಳು ಫೈರ್ ಪ್ರೂಫ್. ಹೌದು, ಇದೊಂದು ಸೆಲ್ಫ್ ಫೈರ್ ಎಕ್ಸ್ಟಿಂಗ್ವಿಷರ್ ಆಗಿದೆ. ಸೊ ಇದಕ್ಕೆ ಯಾವುದೇ ರೀತಿ ಬೆಂಕಿ ತಾಗದ್ರು ಕೂಡ ಇದು ಹತ್ಕೊಳ್ಳಲ್ಲ ಸ್ನೇಹಿತರೆ. ಅಷ್ಟೇ ಅಲ್ಲದೆ ಒಂದು ವೇಳೆ ಫೈರ್ ಆದ ಸಂದರ್ಭದಲ್ಲಿ ಫೈರ್ ಎಸ್ಕೇಪ್ ಕೂಡ ಬೇರೆ ವಿಂಡೋಗಳಿಗೆ ಕಂಪೇರ್ ಮಾಡ್ತಾರೆ, ಇದರಲ್ಲಿ ಈಸಿಯಾಗಿ ಫೈರ್ ಎಸ್ಕೇಪ್ ಆಗ್ಬೋದು. ಹಾಗೆ UPVC ವಿಂಡೋಗಳು ತುಂಬಾ ಲೈಟ್ ವೇಟ್ ಆಗಿರ್ತವೆ. ಹಾಗೂ ಇದಕ್ಕೆ ನೀವು ಇದು ರೆಡಿಮೇಡ್ ಆಗಿ ಬರುತ್ತೆ, ಇದಕ್ಕೆ ಯಾವುದೇ ರೀತಿ ಪೌಡರ್ ಕೋಟಿಂಗ್ ಆಗಲಿ, ಪೇಂಟ್ ಆಗಲಿ, ಪಾಲಿಶ್ನ ಅಗತ್ಯ ಇಲ್ಲ ಸ್ನೇಹಿತರೆ. ಅಂದ್ರೆ ಹಾಗೆ ಈ UPVC ವಿಂಡೋಗಳನ್ನ ಯಾವುದೇ ವೆದರ್ ಕಂಡೀಷನ್ ಅಲ್ಲಿ ನೀವು ಹಾಕಬಹುದು. ಫಾರ್ ಎಕ್ಸಾಂಪಲ್, ನೀವು ಒಂದು ಉತ್ತರ ಕರ್ನಾಟಕದ ಕಡೆ ಇದ್ರೆ ತುಂಬಾ ಹೀಟ್ ಇದೆ, ಎಸ್ ಅಲ್ಲೂ ಯೂಸ್ ಮಾಡಬಹುದು. ಇನ್ನು ನೀವು ಉತ್ತರ ಕನ್ನಡ ಅಥವಾ ನೀವು ಮಲೆನಾಡು ಪ್ರದೇಶದಲ್ಲಿ ಇದ್ದೀರಾ, ಆ ಸಂದರ್ಭದಲ್ಲಿ ತುಂಬಾ ಕೋಲ್ಡ್ ಇದೆ, ತುಂಬಾ ಮಳೆಗಳು ಬರ್ತವೆ, ಆ ಸಂದರ್ಭದಲ್ಲೂ ಕೂಡ ಯಾವುದೇ ವೆದರ್ಗೂ ಕೂಡ UPVC ವಿಂಡೋಗಳನ್ನು ನೀವು
ಯೂಸ್ ಮಾಡಬಹುದು ಸ್ನೇಹಿತರೆ. ಅಷ್ಟೇ ಅಲ್ಲದೆ ನೆಕ್ಸ್ಟ್ ಪಾಯಿಂಟ್ ಬಂದ್ಬಿಟ್ಟು, ಯು ಪಿ ವಿ ಸಿ ವಿಂಡೋಗಳು ತುಂಬಾ ಸ್ಟ್ರಾಂಗ್ ಆಗಿರುತ್ತೆ ಸ್ನೇಹಿತರೆ. ಪ್ಲಾಸ್ಟಿಕ್ ಅಂತ ಹೇಳ್ಬಿಟ್ಟು ಇದನ್ನ ಈಸಿಯಾಗಿ ಯಾರಾದ್ರೂ ಕಿತ್ತಾಕ್ ಬಿಡ್ಬೋದು, ಮುರ್ದಾಕ್ ಒಳಗಡೆ ಬರ್ಬೋದು, ಆ ಸಿಚುವೇಶನ್ ಇಲ್ಲ. ಇದ್ರ ಒಳಗಡೆ MS ನ ಸ್ಟ್ರಕ್ಚರ್ ಕೂಡ ಇರುತ್ತೆ, ಆದ್ರಿಂದ ಒನ್ ಆಫ್ ದ ಸ್ಟ್ರಾಂಗೆಸ್ಟ್ ವಿಂಡೋ ಇದು ಆಗಿರುತ್ತೆ ಸ್ನೇಹಿತರೆ. ನೆಕ್ಸ್ಟ್ ಪಾಯಿಂಟ್ ಬಂದ್ಬಿಟ್ಟು, ಯು ಪಿ ವಿ ಸಿ ವಿಂಡೋದ ಟ್ರ್ಯಾಕ್ಸ್ ಗಳೇನಿರ್ತದೆ ಏನಿರ್ತಾವಲ್ಲ, ಇದು ತುಂಬಾ ವೈಡ್ ಆಗಿರುತ್ತೆ, ಅಗಲವಾಗಿರುತ್ತೆ. ಕಂಪೇರ್ ಮಾಡಿದ್ರೆ ಏನು ನಮ್ಮ ಅಲ್ಯೂಮಿನಿಯಂ ವಿಂಡೋಸ್ ಜೊತೆ ಕಂಪೇರ್ ಮಾಡಿದ್ರೆ ಅಗಲವಾಗಿರುತ್ತೆ. ಅಷ್ಟೇ ಅಲ್ಲದೆ ಏನು ವಿಂಡೋಗಳು ಇರ್ತವೆ, ಇದು ಕೂಡ ಎಜ್ ಮೇಲೆ ಸ್ಲೈಡ್ ಆಗ್ತಿರೋಂಥದ್ದು, ಆದ್ರಿಂದ ಇದ್ರ ಒಳಗಡೆ ಕಸ ತುಂಬಿತು, ಧೂಳು ತುಂಬಿತು ಅಂದ್ರೆ ಕ್ಲೀನ್ ಮಾಡೋದು ಕೂಡ ತುಂಬಾ ಈಸಿ ಸ್ನೇಹಿತರೆ. ಅಲ್ಲದೆ ಯು ಪಿ ವಿ ಸಿ ವಿಂಡೋಗಳನ್ನ ಲಾಂಗ್ ರನ್ ಅಲ್ಲಿ ಮೇಂಟೈನ್ ಮಾಡೋದು ಕೂಡ ತುಂಬಾ ಈಸಿ. ಇದಕ್ಕೆ ಯಾವ್ದೇ ರೀತಿ ಪೇಂಟಿಂಗ್ ಮಾಡ್ತಾ ಇರಬೇಕು, ಪಾಲಿಶ್ ಮಾಡ್ತಾ ಇರಬೇಕು, ಏನೂ ಬೇಕಾಗಿಲ್ಲ. ಬಟ್ಟೆಯಿಂದ ಇದನ್ನ ಈಸಿಯಾಗಿ, ಹಸಿ ಬಟ್ಟೆಗಳಿಂದ ಇದನ್ನ ಈಸಿಯಾಗಿ ಕ್ಲೀನ್ ಮಾಡಬಹುದು, ವಾಶ್ ಕೂಡ ಇದನ್ನ ಮಾಡಬಹುದು ಸ್ನೇಹಿತರೆ. ಸಮಸ್ತ ಕನ್ನಡಿಗರಿಗೆ ನಮಸ್ಕಾರ. ನಾನು ನಿಮ್ಮ ವಿಜಯ್ ಕುಮಾರ್, ಕೈಟ್ಸ್ ಡಿಸೈನ್ ಅಂಡ್ ಕನ್ಸ್ಟ್ರಕ್ಷನ್ ಕಂಪನಿಯಿಂದ ಮಾತಾಡ್ತಾ ಇರೋದು. ನಿಮ್ಮ ಕನಸಿನ ಮನೆಯನ್ನ ರಿಯಾಯಿತಿ ದರದಲ್ಲಿ ಕನ್ಸ್ಟ್ರಕ್ಷನ್ ಮಾಡಬೇಕು ಅಂತ ಅನ್ಸಿದ್ದಲ್ಲಿ ಈ ಕೆಳಗಡೆ ಕೊಟ್ಟಿರುವಂತಹ ನಂಬರ್ ಅನ್ನ ನೀವು ಕಾಂಟ್ಯಾಕ್ಟ್ ಮಾಡಿ ಅದರ ಬಗ್ಗೆ ಸಂಪೂರ್ಣವಾದ ಮಾಹಿತಿ ತಿಳ್ಕೋಬೇಕು. ನಿಮ್ಮ ಕನಸಿನ ಮನೆಯನ್ನ ರಿಯಾಯಿತಿ ದರದಲ್ಲಿ ಕಟ್ಟಬೇಕು ಅಂತಂದ್ರೆ ಮೇಲ್ಕೊಟ್ಟಿರುವಂತಹ ಕನ್ನಡಕವರ ಚಾನೆಲ್ನ ಅಲ್ಲಿ ನಾವು ಪೂರ್ತಿ ಕೊಲ್ಯಾಬರೇಟ್ ಆಗಿ ಒಂದು ವಿಡಿಯೋ ಮಾಡಿದ್ದೀವಿ, ನೀವು ಅದನ್ನ ವಿಸಿಟ್ ಮಾಡಿದ್ರೆ ನಿಮಗೆ ಸಂಪೂರ್ಣವಾದ ಮಾಹಿತಿ ಸಿಗುತ್ತೆ. ಧನ್ಯವಾದಗಳು ಸ್ನೇಹಿತರೆ. ಇಷ್ಟ ಆಯ್ತಿದ್ರ ಅಡ್ವಾಂಟೇಜಸ್ಗಳು, ಇವಾಗ ಕೆಲವೊಂದು ಡಿಸ್ಅಡ್ವಾಂಟೇಜಸ್ ಪಾಯಿಂಟ್ಸ್ ಇದೆ, ಕೆಲವೇ ಕೆಲವು ಇದೆ, ಅದನ್ನು ಕೂಡ ತಿಳಿಸ್ಬಿಡ್ತೀನಿ. ಮೊದಲನೇದಾಗಿ ನಂಬರ್ ಒನ್ ಡಿಸ್ಅಡ್ವಾಂಟೇಜಸ್ ಅಂದ್ರೆ ಇದರ ಲುಕ್ಸ್ ಮತ್ತೆ ಇದರ ಸೈಜ್. ಸ್ನೇಹಿತರೆ, ಯು ಪಿ ವಿ ಸಿ ವಿಂಡೋಗಳು ಬಲ್ಕಿ ಆಗಿರ್ತವೆ, ಫ್ರೇಮ್ ಇರ್ಬೋದು, ಚಾನಲ್ಗಳಿರ್ಬೋದು, ಎಲ್ಲದೂ ಕೂಡ ನಿಮ್ಗೆ ಅಗಲವಾಗಿರುವಂಥದ್ದು ಬರುವಂಥದ್ದು. ಓಕೆ, ಇದನ್ನ ಡಿಸ್ಅಡ್ವಾಂಟೇಜೆ ಅಂತ ಹೇಳಕ್ಕಾಗಲ್ಲ. ಯಾಕಂತಂದ್ರೆ ಕೆಲವೊಬ್ಬರಿಗೆ ಇದು ಇಷ್ಟ ಆಗದೆ ಇರಬಹುದು, ಕೆಲವೊಬ್ಬರಿಗೆ ಇಷ್ಟ ಆಗದೆ ಆಗಬಹುದು. ಓಕೆ, ಅಷ್ಟೇ ಅಲ್ಲದೆ ಇದು ಲುಕ್ ಕೂಡ ಅಷ್ಟೇ, ನಿಮ್ಗೆ ಪ್ಲಾಸ್ಟಿಕ್ ಲುಕ್ ಇರುತ್ತೆ, ನೋಡಿದ್ರೆ ಗೊತ್ತಾಗುತ್ತೆ, ಆಲ್ಮೋಸ್ಟ್ ಗೊತ್ತಾಗೋ ಚಾನ್ಸಸ್ ಇರುತ್ತೆ ಇದು ಪ್ಲಾಸ್ಟಿಕ್ದು ಅಂತ ಹೇಳ್ಬಿಟ್ಟು. ಓಕೆ, ಸೊ ಯು ಪಿ ಯು ಸಿ ಕೂಡ ಒಂದು ಪ್ಲಾಸ್ಟಿಕ್ ಮೆಟೀರಿಯಲ್, ಆದ್ದರಿಂದ ಕೆಲವೊಬ್ಬರಿಗೆ ಇದು ಇಷ್ಟ ಆಗ್ಬೋದು ಹಾಗೂ ಕೆಲವೊಬ್ಬರಿಗೆ ಇದು ಇಷ್ಟ ಆಗದೆ ಇರ್ಬೋದು ಸ್ನೇಹಿತರೆ. ನೆಕ್ಸ್ಟ್ ಪಾಯಿಂಟ್ ಬಂದ್ಬಿಟ್ಟು, ಇದರ ಸ್ಕ್ರಾಪ್ ವ್ಯಾಲ್ಯೂ ತುಂಬಾ ಕಡಿಮೆ. ಒಂದು ಪ್ಲಾಸ್ಟಿಕ್ ಆಗಿರೋದ್ರಿಂದ ನಾಳೆ ದಿನ ಒಂದು ವೇಳೆ ಇದನ್ನ ಸ್ಕ್ರಾಪ್ ಮಾಡಬೇಕು ಅಂದ್ರೂ ಕೂಡ ಇಲ್ಲಿ ವ್ಯಾಲ್ಯೂ ನಿಮ್ಗೆ ಕಮ್ಮಿ ಬರುವಂಥದ್ದು. ಆದ್ರೆ ನೆನ್ಪಲ್ಲಿ ಇಟ್ಕೊಳ್ಳಿ, ಎಂಟೈರ್ ವಿಂಡೋ ನಿಮ್ಗೆ ಸ್ಕ್ರಾಪ್ ಆಗುತ್ತೆ, ವೇಸ್ಟೇಜ್ ಅಂತ ಏನು ಇಲ್ಲಿ ಇರಲ್ಲ ಸ್ನೇಹಿತರೆ. ಇದರ ಕಲರು ಅಷ್ಟೇ, ನಾನು ಮುಂಚೆನೆ ಹೇಳ್ತೀನಿ, ಬೇಸಿಕ್ ಕಲರ್ಸ್ಗಳು ಜೊತೆಯಲ್ಲಿ ವುಡನ್ ಫಿನಿಶ್ ಬರುತ್ತೆ, ಆದ್ರೆ ಇಲ್ಲಿ ನೀವು ಮೆಟಾಲಿಕ್ ಫಿನಿಶ್ ಅನ್ನ ಮಾಡೋಕೆ ಆಗಲ್ಲ ಸ್ನೇಹಿತರೆ. ಇದ್ರೆ ನೆಕ್ಸ್ಟ್ ಬರುವಂಥದ್ದು ಇದರ ಲೈಫ್. ಹೌದು ಸ್ನೇಹಿತರೆ, ಅಲ್ಯೂಮಿನಿಯಂ ವಿಂಡೋಗೆ ಕಂಪೇರ್ ಮಾಡಿದ್ರೆ ಇದರ ಅಲ್ಯೂಮಿನಿಯಂ ವಿಂಡೋಕ್ಕಿಂತ ಸ್ವಲ್ಪ ಲೈಫ್ ಕಡಿಮೆ. ಫಾರ್ ಎಕ್ಸಾಂಪಲ್ ಹೇಳ್ಬೇಕಂದ್ರೆ, ಒಂದು ಅಲ್ಯೂಮಿನಿಯಂ ವಿಂಡೋ ನಿಮಗೆ 40 ವರ್ಷ ತನಕ ಬರ್ಬೋದು. ಓಕೆ, ಚೆನ್ನಾಗಿ ಬರುತ್ತೆ. ಆದರೆ ಇದನ್ನು ನೀವು ಯೂಸ್ ಮಾಡಿದ್ರೆ 25-30 ವರ್ಷದವರೆಗೆ ಇದರ ಲೈಫ್ ಇರುತ್ತೆ ಸ್ನೇಹಿತರೆ. ಅದಾಗಿ ನಾನು ನಿಮ್ಗೆ ತಿಳಿಸುವಂಥದ್ದು ಪ್ರೈಸ್. ಹೌದು, ಪ್ರೈಸ್ ಎಷ್ಟಾಗುತ್ತೆ ಸ್ನೇಹಿತರೆ? ಒಂದು ಮಾಮೂಲಿ ಓಕೆ ಲೋಕಲಲ್ಲಿ ತೊಗೊಂತೀನಿ ಅಂದ್ರೂ ಕೂಡ ಯು ಪಿ ವಿ ಸಿ ವಿಂಡೋಗಳು ವಿತ್ ಟ್ರಾನ್ಸ್ಪೋರ್ಟೇಷನ್ ಇನ್ಸ್ಟಾಲೇಷನ್ ಎಲ್ಲ ಸೇರಿಬಿಟ್ಟು ನಿಮಗೆ ₹400 ಪರ್ ಸ್ಕ್ವೇರ್ ಫೀಟ್, ಅಂದರೆ ₹400 ಪರ್ ಸ್ಕ್ವೇರ್ ಫೀಟ್ ಆಗುತ್ತೆ. ಇದು ಸ್ಟಾರ್ಟ್ ಆಗದೆ 300-400 ರೂಪಾಯಿಂದ, ಕೆಲವೊಂದು ಕಡೆ 300 ರೂಪಾಯಿ ಸಿಗಬಹುದು, ಆದರೆ ಮಾಮೂಲಿಯಾಗಿ ಸಿಗುವಂಥದ್ದು ₹400 ಪರ್ ಸ್ಕ್ವೇರ್ ಫೀಟ್ ಸ್ನೇಹಿತರೆ. ಆದರೆ ಲೋಕಲಲ್ಲೇ ಒಂದು ಉತ್ತಮ ಕ್ವಾಲಿಟಿ ಇರಬೇಕು, ಕ್ವಾಲಿಟಿ ವೈಸ್ ಜಾಸ್ತಿ ಹೋಗ್ತೀನಿ ಅಂತಂದರೆ ಡೆಫಿನೆಟ್ಲಿ ನಿಮಗೆ ಅದರ ₹600-700 ಸ್ಕ್ವೇರ್ ಫೀಟ್ ಕೂಡ ಬೀಳಬಹುದು ಸ್ನೇಹಿತರೆ. ಅಷ್ಟೇ ಅಲ್ಲದೆ ನೀವು ಒಂದು ವೇಳೆ ಡಬಲ್ ಗ್ಲಾಸ್ ಬೇಕು, ಅದೇ ಸಿಟಿ ಇದರಲ್ಲಿ ಇದ್ದೀರಾ, ತುಂಬ ನಾಯ್ಸ್ ಬರುತ್ತೆ, ಡಬಲ್ ಗ್ಲಾಸ್ ಬೇಕು ಅಂದರೆ ನಿಮಗೆ ₹900-1,000 ಪರ್ ಸ್ಕ್ವೇರ್ ಫೀಟ್ ಆಗುತ್ತೆ ಸ್ನೇಹಿತರೆ. ಹಾಗೂ ಒಂದು ವೇಳೆ ನೀವು ಬ್ರ್ಯಾಂಡೆಡ್ ಬೇಕು, ಪ್ರೀಮಿಯಂ ಬೇಕು, ಸೇಂಟ್ ಗೋಬೇನ್ ಹೋಗ್ತಾ ಇದ್ದೀರಾ ಅಥವಾ ಬೇರೆ ಬೇರೆ ಕಂಪ್ನಿಗಳಿವೆ ಅವನ್ನೆಲ್ಲ ಪ್ರಿಪೇರ್ ಮಾಡ್ತೀರಾ ಅಂತಂದರೆ ಸುಪೀರಿಯರ್ ಆಗಿರಲಿ ಅಂತಂದರೆ 1,500 ಪ್ರಾರಂಭ ಆಗುತ್ತೆ ಸ್ನೇಹಿತರೆ. ಹೌದು, ಬ್ರ್ಯಾಂಡೆಡ್ ಪ್ರೊಡಕ್ಟ್ ಇದು ಯು ಪಿ ಯು ಸಿ ವಿಂಡೋಗಳು 1,500 ಸ್ಟಾರ್ಟ್ ಆಗುತ್ತೆ. ಇನ್ನು ಡಬಲ್ ಲೇಯರ್, ಟ್ರಿಪಲ್ ಲೇಯರ್ಗೆ ನಿಮಗೆ ಬೆಲೆಗಳು ಜಾಸ್ತಿ ಆಗುತ್ತೆ ಸ್ನೇಹಿತರೆ. ಸ್ನೇಹಿತರೆ ಫೈನಲ್ ಆಗಿ ಡೆಫಿನೆಟ್ಲಿ ಇದನ್ನ ಒಂದು ಅಲ್ಯೂಮಿನಿಯಂ ವಿಂಡೋ ಜೊತೆ, ಮರದ ವಿಂಡೋ ಜೊತೆ ಕಂಪೇರ್ ಮಾಡಿದ್ರೆ ಒಂದು ಸೂಪರ್ ಇದಂತ ಪ್ರಾಡಕ್ಟ್ ಅಂತ ಹೇಳ್ಬೋದು. ಕಾರಣ ಇಲ್ಲಿ ಬರುವಂಥದ್ದು ಸೌಂಡ್ ಪ್ರೂಫ್, ವೆದರ್ ಪ್ರೂಫ್ ಹಾಗೂ ಈಸಿ ಆಪರೇಷನ್, ಮೇಂಟೆನೆನ್ಸ್ ಇಲ್ಲದೆ ಇರುವಂಥದ್ದು. ಸೊ ಇವೆಲ್ಲವನ್ನು ನೋಡಿದ್ರೆ ಯು ಪಿ ವಿ ಸಿ ವಿಂಡೋಗಳು ಡೆಫಿನೆಟ್ಲಿ ಒಂದು ಉತ್ತಮವಾದ ಆಯ್ಕೆ ಆಗಿದೆ ಸ್ನೇಹಿತರೆ. ನೋಡಿದ್ರಲ್ಲ, ನಿಮಗೋಸ್ಕರ ಒಂದು ಉತ್ತಮವಾದ ವಿಡಿಯೋ ತಂದು. ಸೊ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಇಷ್ಟ ಆಗಿಲ್ಲ ಅಂದರೆ ಡಿಸ್ಲೈಕ್ ಮಾಡಿ. ಏನಾದರೂ ಸಬ್ಸ್ಕ್ರೈಬ್ ಅಂತೂ ಮಾಡಲೇಬೇಕು, ಯಾಕಂದರೆ ಕನ್ನಡಿಗರೇ ಕನ್ನಡಿಗರನ್ನು ಬೆಳೆಸಬೇಕು. ನಮಸ್ಕಾರ.